ناظرین آداب، عظمت ٹائمز اردو نیوز چینل میں آپ تمام کا خیر مقدم ہے۔ بسم اللہ الرحمن الرحیم، ایاک نعبد و ایاک نستعین، تیری ہی عبادت کرتے ہیں، تجھ سے ہی مدد چاہتے ہیں۔ ناظرین، یون سلیم ناگوار بلاک کانگریس وارڈ پریسیڈنٹ نے الاضحیٰ کی پرخلوص مبارک بات پیش کی ہے اور آپ لوگوں سے گزارش کی ہے، قربانی کرنے کے بعد ان کی غلاظت گلیوں میں نہ ڈالیں، سنیے انہی کی زبان۔ سمستا ناگوار جنتے کے بقرید ہبدا شبھاشگلو، ಇಂದಿನ ದಿನ ನಮ್ಮ ಇಂಧನ ಸಚಿವ ಕೆ ಜೆ ಜಾರ್ಜ್ ಸಾಹೇಬ್ ಅವರ ನೇತೃತ್ವದಲ್ಲಿ ನಮ್ಮ ಯೂತ್ ಐಕಾನ್ ರಾಣಾ ಜಾರ್ಜ್ ಅವ್ರ ನೇತೃತ್ವದಲ್ಲಿ ಕೂತ್ಕೊಂಡು ಒಂದು ಸಭೆ, ಒಂದು ಮೀಟಿಂಗ್ ಮಾಡಿದ್ರಿ. ಹಬ್ಬದ ದಿವಸ ಯಾವ ಥರ ಇರಬೇಕು, ಯಾವ ಥರ ಮೇಂಟೈನ್ ಮಾಡಬೇಕಂತ ಅವರು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಹೋದ ವರ್ಷ ಯಾವ ಥರ ನೀವು ನಮಗೆ ಸಹಕರಿಸಿದ್ರೆ ಅದೇ ಥರ ಈ ವರ್ಷ ನಾವು ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಹಬ್ಬದ ದಿವಸ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಆಟೋ ಸರ್ವಿಸ್ ಇರುತ್ತೆ. ಬೀದಿ ಬೀದಿ ಮನೆ ಮನೆ ಹತ್ರ ಬರ್ತಾರೆ, ಅವ್ರು ಇಸ್ಕೊಂಡು ಹೋಗ್ತಾರೆ, ಅವ್ರ ಗಾಡಿನಲ್ಲಿ ಕಸ ಹಾಕ್ಬೋದು. ರಶೀದಿಯಾ ಮಸೀದಿ ಮತ್ತು ಕೌಸರ್ ಮಸೀದಿ ಹತ್ರ ಟ್ರ್ಯಾಕ್ಟರ್ ನಿಲ್ಲಿಸಿರ್ತೀವಿ, ಅಲ್ಲೂ ಆಗ್ಬೋದು. ಅದು ಬಿಟ್ಟರೆ ನಮ್ಮವ್ರದ್ದು ಇಲ್ಲಿ ಯಾರ್ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರದ್ದು ಫೋನ್ ನಂಬರ್ ನಾನು ಕೊಡ್ತೀನಿ, ಅವ್ರಿಗೂ ಫೋನ್ ಮಾಡಿ ತಾವು ಕರಿಬೋದು. ನನ್ನ ನಂಬರು ತಮ್ಮ ಹತ್ರ ಇದೆ, ನಾವು ಬಂದು ಏನಿದೆ ಕಸ ನಿಂದು ಕರೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಒಂದು ಮನವಿ ನಮ್ಮ ಜನತೆಗೆ ನನ್ನಿಂದ, ದಯವಿಟ್ಟು ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಏನು ಕಸ ಕಡ್ಡಿ ಇತ್ತು ಅಥವಾ ನಾವು ಕುರುಬಾನಿ ಕೊಡ್ತೀವಿ ಅಲ್ಲ, ಅದ್ರದ್ದು ಏನಂತ ಗಲೀಜು ತೊಗೊಂಡೋಗಲ್ಲಿ ಹಾಕಬೇಡಿ. ಮೊದಲು ಅಲ್ಲಿ ಗಾಡಿ ಹೋಗೋಕ್ಕೆ ಅವಕಾಶ ಇತ್ತು, ನಾವು ಹೋಗಿ ಅಲ್ಲಿಂದ ಕಸ ತುಂಬ್ಕೊಂಡು ಬರ್ತಾಯಿದ್ವಿ. ಈಗ ಅದು ರೋಡ್ ಬಂದಿದೆ, ಅಲ್ಲಿ ಏನಾದರೂ ಹಾಕಿದ್ರೆ ಮಳೆಗಾಲ ಗಬ್ಬು ವಾಸನೆ ಬರುತ್ತೆ, ಕೈಲೇನೂ ಬರುತ್ತೆ, ನಮಗೆ ತೆಗಿಯೋಕ್ಕೂ ಆಗಲ್ಲ. ಅದಕ್ಕೆ ಒಂದು ನಮ್ಮವ್ರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಏನಾದಂಥದ್ದಿದ್ದರೆ ನಮಗೆ ಫೋನ್ ಮಾಡಿ, ನಾವು ಬಂದು ಎತ್ಕೊಂಡು ಹೋಗ್ತೀವಿ. ಎಷ್ಟೊತ್ತನ ಆಗಲಿ ನಾವು ಎತ್ಕೊಂಡು ಹೋಗ್ತೀವಿ, ಅರ್ಧ ಗಂಟೆ ಒಂದು ಗಂಟೆ ಕಾತ್ಕೋಬೋದು ಅಷ್ಟೇ. ಸಾಹೇಬರು ಹೇಳಿದ್ದಾರೆ ಏನಾದರೂ ತಿರ್ಗಾ ಗಾಡಿ ಎಕ್ಸ್ಟ್ರಾ ಬೇಕಾದರೆ ಫೋನ್ ಮಾಡಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಜಾರ್ಜ್ ಸಾಹೇಬರು. ನಮ್ಮ ಜಾರ್ಜ್ ಸರ್ ಪರವಾಗಿ, ನಮ್ಮ ರಾಣಾ ಸರ್ ಪರವಾಗಿ ತಮಗೆಲ್ಲರಿಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳು ತಿಳಿಸ್ತೀನಿ.